ಅಂತೇಳಿದ್ರೆ ಯಾರು ಇವತ್ತು ಪಿ ಯು ಸಿ ಕಂಪ್ಲೀಟ್ ಮಾಡಿ ಪ್ರಿಫರೆನ್ಸ್ ಕೋರ್ಸ್ಗೆ ಬರ್ತಾರೆ ಅವ್ರಿಗೆ ಎಜುಕೇಷನ್ ಲೋನ್ ಅಂತ ಕೊಡ್ತಾ ಇದ್ದಾರೆ ಬಡವರಿಗೆ. ಈ ಬ್ಯಾಂಕ್ನವರು ಎಜುಕೇಷನ್ ಲೋನ್ಗೆ ಭಾಳಷ್ಟು ಮಕ್ಕಳನ್ನು ತಾಯಂದಿರೆಲ್ಲ ಕೂಡ ಸತಾಯಿಸ್ತಿದ್ದಾರೆ. ನೀವು ಮಾರಿಜ್ ಲ್ಯಾಂಡ್ ಕೊಡಿ ಅಥವಾ ನಿಮ್ಗೆ ಕೊಡೋದಿಲ್ಲ ಬಸ್ ಫ್ರೀಯಾಗಿ ಏನೊಂದು ಸ್ಟಾರ್ಟಿಂಗ್ ಒಂದು ಸಿಸ್ಟಮ್ ಇತ್ತಲ್ಲ ಅದು ಎಲ್ಲ ಬ್ಯಾಂಕ್ಗಳು ಸತಾಯಿಸುವಂಥ ಕೆಲಸ ಇವತ್ತು ಮಾಡ್ತಾರೆ ಒಂದು. ಎರಡನೇದು ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ ಅದನ್ನ ಸೆಂಟ್ರಲ್ ಒಂದು ಸ್ವಲ್ಪ ಕಡಿಮೆ ಮಾಡಿ ಮತ್ತು ಅವನಿಗೆ ಕೆಲಸ ಸಿಕ್ಕಿ ಒಂದು ವರ್ಷ ಆದರೂ ಕೂಡ ಸಮಯಕ್ಕೋಸ್ ಕೊಡಬೇಕು. ಎಷ್ಟು ಬ್ಯಾಂಕ್ಗಳು ದಬ್ಬಾಳಿಕೆ ಅಂತ ಹೇಳಿದ್ರೆ ಯಾರು ಬಡವರು ತಗೊಂಡಿರ್ತಾರೆ, ಒಂದು ಅವನ ತಂದೆ ಇರೋದಿಲ್ಲ ಅಥವಾ ತಾಯಿ ಇರೋದು ಆರ್ಥಿಕ ಪರಿಸ್ಥಿತಿ ಇಲ್ಲ, ಆ ಮನೆಗೆ ಹೋಗೋದು ಅವ್ರ ಮನೇಲಿ ಕೂತ್ಕೊಳ್ಳು ಒಟ್ಟರೆ ಈಗ ಬ್ಯಾಂಕ್ನ ತಗೊಳ್ಳಿಕ್ಕೆ ಹೆದರ್ತಾರೆ ಪೇರೆಂಟ್ಸ್ ಬಂದು. ಅದಕ್ಕೆ ಇದೊಂದು ಬಲ ಹೈಯರ್ ಸ್ಟಡೀಸ್ ಹೋಗಬೇಕಾದ್ರೆ ದೊಡ್ಡ ಮಟ್ಟದ ಬ್ಯಾಂಕ್ನವ್ರು ಕೂತ್ಕೊಂಡು ಅದು ಆದಷ್ಟು ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಮಾಡಬೇಕು. ಸಾಧ್ಯವಾದರೆ ಆ ಎಜುಕೇಷನ್ ಲೋನ್ ಏನು ತಗೊಂಡಿದ್ದಾರೆ ಆ ಸಾಲವನ್ನು ಮನ್ನಾ ಮಾಡುವಂಥ ಪ್ರಸ್ತಾವನೆ ನಾವೊಮ್ಮೆ ಕಲಿಸಬೇಕು. ಅಧ್ಯಕ್ಷರೇ ಅಲ್ಲ ಈಗ ಸ್ಪಷ್ಟೀಕರಣಕ್ಕೆ ಈಗ ಆಮೇಲೆ ಅವಕಾಶ ಕೊಡ್ತೀನಿ, ಈಗ ಬೇಡ ನಂಜೇಗೌಡ್ರೆ ಕೂತ್ಕೊಳ್ಳಿ, ಸ್ಪಷ್ಟೀಕರಣಕ್ಕೆ ಆಮೇಲೆ ಅವಕಾಶ ಕೊಡ್ತೀನಿ, ಆಮೇಲೆ ಕೊಡ್ತೀನಿ, ಈಗ ಮುಖ್ಯಮಂತ್ರಿಗಳು ಮುಂದುವರಿಸ್ಲಿ. ಮನ್ಯಾಗ